यमुना ಕೂತ್ಕೊಳ್ಳಿ. ಅದಕ್ಕೆ ಅಣ್ಣ, ನಿಮ್ಮ ಹತ್ರನೇ ಸ್ವಲ್ಪ ಕೆಲಸ ಇತ್ತು. ಹಾ ಹೇಳಿ, ಅದೇನು ಅಂತ ಈಗಲೇ ಮಾಡ್ಬಿಡೋಣ. ಮಾಮವ್ರ ಜಾಗಕ್ಕೆ ಹೋಗ್ಬೇಕು, ಹಾಗೆ ಅಲ್ಲಿ ಅಡ್ಗೆ ಮಾಡ್ಬೇಕು. ಅದ್ರಲ್ಲಿ ಅಷ್ಟೆಲ್ಲ ಕೇಳೋ ವಿಷಯ ಏನಿದೆ? ಮಾಮ ನಮ್ಮವ್ರೇನೆ, ಯಾವಾಗ ಬೇಕಾದ್ರೂ ಹೋಗೋಣ. ನಾಳೆ ಬೆಳಿಗ್ಗೆ? ಹಾ ಪರವಾಗಿಲ್ಲ, ನಾಳೆ ಬೆಳಿಗ್ಗೆನೆ ನನ್ನ ಜೊತೆ ಬನ್ನಿ. ತುಂಬಾ ದೊಡ್ಡ ಕೆಲಸ ಆಯ್ತು ಯಮುನಾ, ನಾನ್ ಬರ್ತೀನಿ. ನಾಳೆ ತಯಾರಿ ಮಾಡ್ಕೋಬೇಕು. ಅಣ್ಣ ಕೂಡ ಈಗ ಬಂದಿದ್ದಾರೆ, ಅವ್ರಿಗೆ ಏನ್ ಬೇಕು ಅಂತ ನೋಡು. ಬರ್ತೀನಿ ನಾನು, ಬರ್ತೀನಿ ಅಣ್ಣ. ಸರಿ ಸರಿ. ನಾಳೆ ಹೋಗೋದಾದ್ರೆ ಏನಾದ್ರೂ ಸಾಮಗ್ರಿ ತಂದು ಕೊಡ್ಲಾ? ಈಗ ಮನೇಲಿ ಎಲ್ಲಾನು ಇದೆ. ಮಾಮಾಯಿಗೆ ನಮ್ಗೆ ಏನು ಕಡಿಮೆ ಆಗೋಕ್ ಬಿಡಲ್ಲ. ಸರಿ ಅದಿರ್ಲಿ ಬಿಡಿ, ನಂಗೊಂದ್ ವಿಷಯ ಹೇಳಿ, ಮಧ್ಯಾಹ್ನ ನಂತರ ಎಲ್ಲಿ ಹೋಗಿದ್ರಿ? ಮಾಮ ಅವರ ಹತ್ರ ಹೋಗಿದ್ದೆ, ಅವ್ರ ಜಾಗದಲ್ಲೇ ಕೂತ್ಕೊಂಡೆ, ಸೇವೆ ಮಾಡ್ದೆ, ಮಾಮ ಅವ್ರ ಜೊತೆ ಮಾತಾಡ್ದೆ, ಸ್ವಲ್ಪ ಸಮಾಧಾನ ಆಯ್ತು. ನನ್ಗೆ ಅದೊಂದೇ ಚಿಂತೆ ಆಗಿತ್ತು. ಇಲ್ ನೋಡು ಯಮುನ, ಈಗ ಮತ್ತೆ ಹಳೆ ದಾರಿ ಹಿಡಿಯಲ್ಲ ನಾನು. ಒಂದ್ ವೇಳೆ ಯಾರಾದ್ರೂ ಅಡ್ಡ ಬಂದ್ರೆ ಆಗ ಮಾಮ ಅವ್ರನ್ನ ಭೇಟಿ ಮಾಡೋದಕ್ಕೆ ಹೋಗ್ತೇನೆ. ಸರಿ, ಎತ್ತಿನ ಗಾಡಿ ಬರೋಕೆ ಹೇಳಿದ್ದೀನಿ, ಬರ್ತಾ ಇದ್ದ ಹಾಗೆ ಹೊರಡೋಣ. ಸಾಮಗ್ರಿ ಜಾಸ್ತಿನೇ ಇದೆ, ಇಲ್ಲಾಂದ್ರೆ ನಡ್ಕೊಂಡೇ ಹೋಗ್ಬಹುದಿತ್ತು. ನಿನ್ ಗಾಡಿ ಯಾಕೆ ಕರ್ಸಿಲ್ಲ? ಅದನ್ನ ಇವತ್ ಕೆಲ್ಸಕ್ ಬಿಟ್ಟಿದ್ದೀನಿ, ಒಬ್ಬನ್ ಹೇಳಿದ್ದೀನಿ ಓಡ್ಸೋದಕ್ಕೆ. ಏನೇ ಆಗ್ಲಿ ಕೆಲ್ಸ ನಿಲ್ಬಾರ್ದು. ಅಣ್ಣ ಇದು ಒಳ್ಳೆ ಕೆಲ್ಸ ಮಾಡಿದ್ರಿ ನೀವು. ಏನು ನಮ್ ಕೈಯಲ್ಲಿ ಎಷ್ಟ್ ದಿನ ಇದೆಯೋ ಯಾರಿಗ್ ಗೊತ್ತು. ಯಾಕ್ ಹೀಗ್ ಹೇಳ್ತಿದ್ದೀರಾ? ಹೌದು, ನನಗೂ ಇಷ್ಟ ಆಗ್ಲಿಲ್ಲ. ಅಯ್ಯೋ ಸುಮ್ನೆ ಹೇಳಿದೆ ನಾನು. ನಿಮ್ಗೇನಾದ್ರೂ ಆಗ್ತಾ ಇದ್ಯಾ? ಮೈ ಹುಷಾರಿಲ್ವಾ? ಅಯ್ಯೋ ಹಾಗೆಲ್ಲ ಏನು ಇಲ್ಲಮ್ಮ. ನನ್ನಿಂದ ಏನು ಮುಚ್ಚಿಡ್ಬೇಡಿ ನೀವು. ಯಾಕಾದ್ರೂ ಹೇಳ್ದೆ ಅನ್ನಿಸ್ತಾ ಇದೆ. ಅಣ್ಣ ಈಗ ತಾನೇ ಒಳ್ಳೆ ಸಮಯ ಬಂದಿದೆ, ಯಾಕೆ ಈ ತರ ಮಾತಾಡ್ತಿದ್ದೀರಾ? ಅದೇನೇ ಇದ್ರು ಮನ್ಸಲ್ಲಿ ಇಟ್ಕೊಂಡು ಕೊರಗ್ಬೇಡ, ಅದೇನು ಅಂತ ಹೇಳು. ಹಾ ಸರಿ, ನಾನು ಮೊದಲು ಅಷ್ಟೆಲ್ಲ ನಶೆ ಮಾಡ್ತಾ ಇದ್ದೆ ಅಲ್ವಾ, ಅದಕ್ಕೆ ಹಾಗೆ ಅನ್ನಿಸ್ತಾ ಇದೆ ಅಷ್ಟೆ. ಸರಿ ಈಗ ಈ ವಿಷಯ ಇಷ್ಟಕ್ಕೆ ನಿಲ್ಸಿ. ಈಗ ಅಲ್ಲಿಗೆ ಹೋದ್ಮೇಲೆ ಯಾರ್ಯಾರು ಏನೇನ್ ಮಾಡೋರು ಇದ್ದೀರಾ ಅಂತ ಹೇಳಿ. ನಾನ್ ಕೇಸರಿ ಬಾತ್ ಮಾಡ್ತಿದ್ದೀನಿ. ನಾನ್ ಪನ್ನೀರ್ ಮಾಡ್ತೀನಿ. ನಾನ್ ಬಜ್ಜಿ ಮಾಡೋಳು ಇದ್ದೀನಿ. ಇವತ್ ಮಾಮ ಅವ್ರ ಜಾಗದಲ್ಲಿ ಭರ್ಜರಿ ಊಟ ಆಗುತ್ತೆ ಅಂತಾಯ್ತು.
ನೀರು. ಮಾಮ, ಅವಾಗಿಂದ ಸುಮ್ಮನೆ ಕೂತಿದ್ದೀರಾ, ಏನೋ ಮಾತಾಡ್ತಾ ಇಲ್ವಲ್ಲ? ಆ ದತ್ತು ಮತ್ತೆ ಅವ್ರ ಹೆಂಡತಿ ಬಂದಿದ್ರು ಅಲ್ವಾ, ಅದರಿಂದ ಸುಮ್ಮನೆ ಇರಬೇಕು. ಇಲ್ಲ, ನೀವು ಮುಚ್ಚಿಡ್ಬೇಡಿ ವಿಷಯನ. ಏನಾಯ್ತು ಹೇಳಿ. ಅದು ಎದೆ ಸ್ವಲ್ಪ ನೋಯ್ತಾ ಇತ್ತು, ಈಗ ಪರವಾಗಿಲ್ಲ, ಸರಿ ಹೋಗ್ತಾ ಇದೆ. ನೀವು ಸ್ವಲ್ಪ ಮಲ್ಕೊಳ್ಳಿ. ಹೋಗ್ಲಿ ಬಿಡು. ಏನ್ ಹೋಗ್ಲಿ ಬಿಡಿ ಅಂದ್ರೆ, ಮೊದ್ಲು ಮಲ್ಕೊಳ್ಳಿ ನೀವು. ನೀನ್ ಸುಮ್ಮನೆ ಏನೇನ ಮಾತಾಡ್ತಾ ಇರ್ಬೇಡ. ಇರಿ, ಭಂಡಾರ ಹಚ್ತೀನಿ. ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಸರಿ, ಆದ್ರೆ ಸುಮ್ಮನೆ ಹೀಗೆ ಹೇಳ್ತಿದ್ರೆ ಆಗಲ್ಲ. ವೈದ್ಯರ ಹತ್ರ ತೋರಿಸ್ಕೊಂಡು ಬನ್ನಿ. ಸರಿ, ನಾಳೆ ತೋರಿಸ್ಕೊಂಡು ಬರ್ತೀನಿ. ನಾನು ಗಾಡಿ ತಗೊಂಡು ಹೋಗೋನಿದ್ದೇನೆ. ನಾಳೆ ಮನೇಲೆ ಇದ್ದು ವಿಶ್ರಾಂತಿ ತಗೊಳ್ಳಿ. ಅಯ್ಯೋ, ಹಾಗೆ ಹೇಳ್ಕೊಂಡಿದ್ರೆ ಆಗುತ್ತಾ? ಕೆಲಸ ಮಾಡ್ಬೇಕಲ್ವಾ. ಮಾಮ ಹೇಳಿದ್ದಾರೆ ಹಣ ಜೋಪಾನ ಮಾಡಿಟ್ಟಿರ್ರಿ ಅಂತ. ಹೌದು, ಇಷ್ಟ ದಿನದಲ್ಲಿ ಸಾಕಷ್ಟು ಹಣ ಸಂಪಾದಿಸಿದೀವಿ, ಅಷ್ಟು ಸಾಕಾಗತ್ತೆ ನಮ್ಗೆ. ಅಷ್ಟರಲ್ಲಿ ಏನಾಗುತ್ತೆ? ನಾನು ಹೇಳ್ತಿದ್ದೀನಲ್ವಾ, ನೀವು ನಾಳೆ ಮಾಮಾವ್ರ ಹತ್ರ ಹೋಗಿ. ಮತ್ತೆ ಕೆಲಸ? ನಾನು ಹೇಳ್ತಾ ಇದ್ದೀನಲ್ವಾ. ಸರಿ, ನನಗೂ ಅನ್ನಿಸ್ತಾ ಇದೆ ಮಾಮ ನಾನು ನೆನ್ಪು ಮಾಡ್ಕೋತಾ ಇದ್ದಾರೆ ಅಂತ. ಅನ್ನಿಸ್ತಿದೆ ಅಲ್ವಾ? ಸರಿ, ಈಗ ಮಲ್ಕೊಳ್ಳಿ. ಸರಿ. ಇವತ್ತು ನಾನು ಇಲ್ಲಿದ್ದೀನಿ, ನಾಳೆ ಬಿಡಾರ ಎತ್ಕೊಂಡು ಹೊರಟ ಮೇಲೆ ನಾವು ನೀವು ಎಲ್ಲಿ ಭೇಟಿ ಆಗಕ್ಕಾಗತ್ತೆ? ಹಾ, ಹಾಗೆ ಹೇಳ್ಬೇಡಿ ಮಾಮ. ನೀವು ಎಲ್ಲೇ ಇದ್ರು ಕೂಡ ಭೇಟಿ ಮಾಡೋಕ್ ಬರ್ತೀನಿ ನಾನು. ಆ ಪಾಂಡುರಂಗನ ಮನಸ್ಸಲ್ಲಿ ಬೇರೆನೇ ಇದೆ ಮಾಮ. ಎಲ್ಲ ಸರಿ ಹೋಗತ್ತೆ ಅಲ್ವಾ? ಹೇ ದಾದು, ನೀನ್ ಸೋಲ್ ಒಪ್ಕೊಂಡೆ ಅಲ್ವಾ? ಹಾ ಹೌದು, ಆದ್ರೆ ನನ್ಗನ್ಸಿರ್ಲಿಲ್ಲ ಆ ದತ್ತು ಒಡೆಯರ್ ಬದಲಾಗ್ತಾನೆ ಅಂತ. ಅವನ್ ಬರೀ ಬದಲಾಗಿದ್ದಷ್ಟೇ ಅಲ್ಲ, ಅವನ್ ನೆನಪು ಕೂಡ ಇಟ್ಕೊಂಡಿದ್ದಾನೆ. ಮಾಮ, ಯಾಕೇನು ಮಾತಾಡ್ತಾ ಇಲ್ಲ ನೀವು? ಇವತ್ತಿನ ತನಕ ಇಷ್ಟೊಂದು ಜನರನ್ನ ನೋಡಿದ್ದೀನಿ, ಆದ್ರೆ ಈ ದತ್ತು ಬೇರೆನೆ. ಇವನನ್ನ ಇದಕ್ಕೂ ಮೊದಲು ಯಾರಾದ್ರೂ ನೋಡಿದ್ರೆ ಇವನು ಬದಲಾಗ್ತಾನೆ ಅಂತ ಹೇಳ್ತಾ ಇರಲಿಲ್ಲ. ಆದ್ರೆ ದತ್ತು ಎಲ್ಲವನ್ನೂ ನಿಭಾಯಿಸಿದಾನೆ. ಅವನಿಗೆ ಹಣ ಕೊಟ್ಟಿದ್ದು ಅವನ ಮನೆ ನಡೆಸೋದಕ್ಕೆ, ಅವನ ಸಂಸಾರಕ್ಕಾಗಿ. ಆದ್ರೆ ಅವನು ಅದನ್ನು ವಾಪಸ್ ಕೊಟ್ಬಿಟ್ಟ.